ವೆಲ್ಕಮ್ ಬ್ಯಾಕ್. ಬ್ರೇಕ್ ಆದ್ಮೇಲೆ 30 ನಿಮಿಷದಲ್ಲಿ ಉಳಿದ ಪ್ರಮುಖ ಸುದ್ದಿ ನೋಡೋಣ. ಮಾಜಿ ಮಂತ್ರಿ ಕೆಎಸ್ ಈಶ್ವರಪ್ಪ ಗೋಕರ್ಣಕ್ಕೆ ಭೇಟಿ ಕೊಟ್ಟಿದ್ದಾರೆ. ಗೋಕರ್ಣದ ಆತ್ಮಲಿಂಗ ಹಾಗೂ ಮಹಾಗಣಪತಿಯ ದರ್ಶನ ಮಾಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಮತ್ತೆ ಸಚಿವರಾಗಲಿ ಅಂತ ಹೇಳಿ ಕೋಟೆ ಮಾರಿಕಾಂಬೆಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ಈಶ್ವರಪ್ಪ ಮತ್ತೆ ಸಚಿವರಾಗಲಿ ಅಂತ ಮಹಿಳಾ ಅಭಿಮಾನಿಗಳು 101 ಈಡುಕಾಯಿ ಹೊಂದಿದ್ದಾರೆ. ಆ ಸಿದ್ಧಿ ಮತ್ತು ಬುದ್ಧಿ ನನಗೆ ದಯಪಾಲಿಸಿ ಪುನಃ ನಮ್ಮ ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ಮಾರಿಕಾಂಬೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ. ಕೆ ಈಶ್ವರಪ್ಪಜಿಯವರು ನಮ್ಮಂತಹ 100 ಹೆಣ್ಮಕ್ಕಳಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಒಳ್ಳೆ ರೀತಿಯ ಸಹಾಯಗಳನ್ನು ಮಾಡಿದ್ದಾರೆ. ಅವರು ಯಾವತ್ತಿಗೂ ಸಹ ಅನ್ಯಾಯನ ಮಾಡಿರೋದಿಲ್ಲ ಅನ್ನೋ ವಿಶ್ವಾಸದಲ್ಲಿ ದೇವಿಯತ್ತ ನಾವು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ. ಅವರು ಈ ಬೇಗನೆ ಇಲ್ಲಿ ಅವ್ರ ಮೇಲೆ ಬಂದಿರುವಂತಹ ಆಪಾದನೆಯಲ್ಲಿ ಬೇಗನೆ ಸರಗಳ್ಳನಿಗೆ ಗೂಸ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಕಳ್ಳರು ಕೆಆರ್ಪೇಟೆ ತಾಲೂಕಿನ ಬಳಘಟ್ಟ ಗ್ರಾಮದ ಮಹಿಳೆಯ ಮಾಂಗಲ್ಯ ಕಸಿದು ಬೈಕಲ್ಲಿ ಪರಾರಿಯಾಗಿದ್ರು. ತಕ್ಷಣ ಎಚ್ಚೆತ್ತ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮದ ಜನರಿಗೆ ಕಳ್ಳರ ಬಗ್ಗೆ ಮಾಹಿತಿ ಕೊಟ್ಟರು. ಅದೃಷ್ಟವಶಾತ್ ಬಳಘಟ್ಟ ಗ್ರಾಮಸ್ಥರ ಪ್ಲಾನ್ ವರ್ಕೌಟ್ ಆಯಿತು. ಓರ್ವ ಕಳ್ಳನನ್ನ ಬಿಲ್ಲೇನಹಳ್ಳಿ ಜನರು ಹಿಡಿದಿದ್ದಾರೆ. ಮತ್ತೊರ್ವ ಕಳ್ಳ ಚಿನ್ನದ ಸರದ ಸಮೇತ ಅರಣ್ಯಕ್ಕೆ ನುಗ್ಗಿ ಎಸ್ಕೇಪ್ ಆಗಿದ್ದಾರೆ. ಕೋವಿಡ್ 19 ಅಲೆ ಮುನ್ಸೂಚನೆ ಬಗ್ಗೆ ಚರ್ಚೆಯಾಗ್ತಿದೆ. ದೆಹಲಿಯಲ್ಲಿ ಈಗಾಗಲೇ ಸೋಂಕಿನ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆ ಕಾಣುತ್ತಿದೆ. ಇತ್ತ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಕೋವಿಡ್ ಅಲರ್ಟ್ ಘೋಷಿಸಿದ್ದು, ಈಗಾಗಲೇ 6 ಜಿಲ್ಲೆಗಳಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿದೆ. ಇದರ ಬೆನ್ನಲ್ಲೇ ಸರ್ಕಾರ ಅನುಮತಿ ಇಲ್ಲದೆ ಯಾವುದೇ ಧಾರ್ಮಿಕ ಮೆರವಣಿಗೆ ನಡೆಸಲು ಅವಕಾಶ ನೀಡುವುದಿಲ್ಲ ಅಂತ ಹೇಳಿದೆ. ಚೀನಾದ ವಾಣಿಜ್ಯ ನಗರಿ ಶಾಂಘೈನಲ್ಲಿ ಕೋವಿಡ್ 19 ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿದೆ. ಸಾವಿರಾರು ಸಂಖ್ಯೆಯ ಕೋವಿಡ್ ಪ್ರಕರಣಗಳು ವರದಿಯಾಗ್ತಾ ಇರುವ ಬೆನ್ನಲ್ಲೇ ಸಾವಿನ ಸಂಖ್ಯೆಯ ಪ್ರಮಾಣದಲ್ಲೂ ಏರಿಕೆಯಾಗುತ್ತಿದೆ. 28 ಗಂಟೆ ಕಳೆಯೋದ್ರೊಳಗೆ ಮೃತರ ಸಂಖ್ಯೆ 10 ಬೇಸಿಗೆಯ ಬಿಸಿ ತಗ್ಗಿಸಿಕೊಳ್ಳಲು ಎನರ್ಜಿ ಡ್ರಿಂಕ್ ಮುಖ್ಯ. ಎನರ್ಜಿ ಡ್ರಿಂಕ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಬಿಂದು ಕಂಪನಿ. ಬಿಂದು ಜೀರಾ ಮಸಾಲ ಈಗ ಎಲ್ಲಾ ಮನೆಗಳ ಮಾತಾಗಿದೆ. ಈಗ ಬಿ ಹಾಟ್ ಎಂಬ ಎನರ್ಜಿ ಡ್ರಿಂಕ್ ಲಾಂಚ್ ಆಗಿದೆ. ದಿನಸಿ ಅಂಗಡಿಗಳು ಸೇರಿ ಎಲ್ಲಾ ರೀತಿಯ ಮಳಿಗೆಗಳಲ್ಲಿ ಈಗ ಬಿ ಹಾಟ್ ಎನರ್ಜಿ ಡ್ರಿಂಕ್ ಲಭ್ಯವಿದೆ. ಆಕ್ಟಿವಿಟೀಸ್ ಎಲ್ಲ ಔಟ್ಡೋರ್ ಆಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇರ್ತೀನಿ. ಸೊ ಅವಾಗ ಫೆಟೀಗು ಸುಸ್ತಾಗೋದು ಇದೆಲ್ಲ ಒಂಥರ ಕಾಮನ್. ಸೊ ಡೆಫಿನೆಟ್ಲಿ ಐ ಥಿಂಕ್ ಎಲ್ಲರಿಗೂ ಇದ್ದಿದ್ದು ಎನರ್ಜಿ ಡ್ರಿಂಕ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವರೆಗೆ ಮಾರ್ಕೆಟಲ್ಲಿ ಏನು ಎನರ್ಜಿ ಡ್ರಿಂಕ್ ಇದೆ ಅದರಲ್ಲಿ ಇದು ಸ್ಪೆಷಲ್ ಟೇಸ್ಟ್ ಇದೆ, ಪ್ರೀಮಿಯಂ ಪ್ರಾಡಕ್ಟ್ ಇದೆ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಮತ್ತು ಪ್ಯಾಕಿಂಗ್ ಇದೆ. ಬಿಂದು ಹ್ಯಾಸ್ ಕಮ್ ಅಪ್ ವಿತ್ ಇಟ್ಸ್ ಫಸ್ಟ್ ಎನರ್ಜಿ ಡ್ರಿಂಕ್. ವಿ ಹ್ಯಾವ್ ಪ್ಲಾನ್ಡ್ ಟು ಲಾಂಚ್ ದಿಸ್ ಡ್ರಿಂಕ್ ಫಾರ್ ಲಾಂಗ್ ಟೈಮ್. ಇನ್ನುಳಿದ ಪ್ರಮುಖ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಅರ್ಥಪೂರ್ಣ ಸೇವೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಮನೋರಂಜನೆಯ ವಿನ್ನರ್, ವಾಣಿಜ್ಯ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಶ್ರೇಷ್ಠರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಇಟ್ಸ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್ ಐ ಗೆಸ್. ಅಭಿನಯ ಚಕ್ರವರ್ತಿ, ಸ್ಯಾಂಡಲ್ವುಡ್ ಕ್ವೀನ್, ಹ್ಯಾಟ್ರಿಕ್ ಹೀರೋ, ಹಿರಿಯ ರಂಗಕರ್ಮಿ, ಬೆಳ್ಳಿತೆರೆಯ ಡಾಲಿ, ವೇದಿಕೆ ಒಂದೇ, ಸಾಧಕರು 100. ಕನ್ನಡಿಗ 2022.
ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಆ ಸಣ್ಣ ಹುಡುಗ, ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಇದು ಒಂದು ಎಮೋಷನಲ್ ಮೂಮೆಂಟ್. ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವರೇನೇ ಕಾರಣ. ಸೊ ಥ್ಯಾಂಕ್ ಯು. ಆ್ಯಕ್ಚುಲಿ ಹೆಸರು ತೊಗೊಳಕ್ಕೆ ಭಾಳ ಖುಷಿ ಇದೆ. ಹಾಗೆ ಅವರ ಆಯ್ಕೆನೂ ಬಹಳ ಪ್ರಮುಖವಾಗಿದೆ. ಇದು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಹೆಮ್ಮೆಯ ವಿಷಯ. ನ್ಯೂಸ್ 18 2022 ಅರ್ಥಪೂರ್ಣ ಸೇವೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಮನೋರಂಜನೆಯ ವಿನ್ನರ್. ವಾಣಿಜ್ಯ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಶ್ರೇಷ್ಠರಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ಐ ಗೆಸ್. ಅಭಿನಯ ಚಕ್ರವರ್ತಿ, ಸ್ಯಾಂಡಲ್ವುಡ್ ಕ್ವೀನ್, ಹ್ಯಾಟ್ರಿಕ್ ಹೀರೋ, ಹಿರಿಯ ರಂಗಕರ್ಮಿ, ಬೆಳ್ಳಿತೆರೆಯ ಡಾಲಿ, ವೇದಿಕೆ ಒಂದೇ, ಸಾಧಕರು ನೂರಾರು. ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ 2022. ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಆ ಸಣ್ಣ ಹುಡುಗ, ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಇದು ಒಂದು ಎಮೋಷನಲ್ ಮೂಮೆಂಟ್. ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವರೇನೇ ಕಾರಣ. ಸೊ ಥ್ಯಾಂಕ್ ಯು. ಆ್ಯಕ್ಚುಲಿ ಹೆಸರು ತೊಗೊಳಕ್ಕೆ ಭಾಳ ಖುಷಿ ಇದೆ. ಹಾಗೆ ಅವರ ಆಯ್ಕೆನೂ ಬಹಳ ಪ್ರಮುಖವಾಗಿದೆ. ಇದು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಹೆಮ್ಮೆಯ ವಿಷಯ. ನ್ಯೂಸ್ 18 2022. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಿಂಗ್ ಖಾನ್ ಶಾರುಖ್ ಖಾನ್ ನಟನೆಯಲ್ಲಿ ಮತ್ತೊಂದು ದೊಡ್ಡ ಚಿತ್ರ ಘೋಷಣೆಯಾಗಿದೆ. ರಾಜ್ಕುಮಾರ್ ಹಿರಾನಿ ಅವರೊಂದಿಗೆ ಸಿನಿಮಾ ಮಾಡುತ್ತಿದ್ದಾರೆ ಅನ್ನುವ ವರದಿಗಳು ಬಹಳ ಸಮಯದಿಂದ ಕೇಳಿ ಬರ್ತಾ ಇದ್ದು, ಇವತ್ತು ಅಂತಿಮವಾಗಿ ಇಬ್ರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಬಹಿರಂಗಪಡಿಸಿದ್ದಾರೆ. ಇವರಿಬ್ರು ಸೇರಿ ಡಂಕಿ ಅನ್ನುವ ಚಿತ್ರ ಮಾಡ್ತಾ ಇದ್ದು, ಇದರ ಟೈಟಲ್ ಟೀಸರ್ ಔಟ್ ಆಗಿದೆ. ಸರ್, ಏಕ್ ಹೈ ಸ್ಕ್ರಿಪ್ಟ್ ಮೇರೆ ಪಾಸ್. ರಿಯಲಿ ಕಾಮಿಡಿ ಹೈ, ಬಹುತ್ ಹೈ, ಎಮೋಷನ್ ಹೈ, ಮೂವಿ ಹೈ, ರೋಮಾನ್ಸ್ ಹೈ ಸರ್. ಹೈ ಸರ್, ಪರ್ ಯೇ ಆಪ್ ಯೇ ವಾಲಾ ಆಕ್ಷನ್ ಅವಾಯ್ಡ್ ಕರಿಯೇಗಾ. ಯೇ ಅರೇ ಹಾಂ.
ಆಲಿಯಾ ಭಟ್ ಮತ್ತು ರಣಬೀರ್ ಕಪೂರ್ ಬಾಲಿವುಡ್ ನ ಹೊಸ ಜೋಡಿ ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ನಟ ರಣಬೀರ್ ತಮ್ಮ ಮದುವೆ ಮುಗಿದ ಒಂದು ದಿನದ ನಂತರ ಕೆಲಸವನ್ನ ಪುನರಾರಂಭಿಸಿದ್ರು. ಮೇಕಪ್ ಹಚ್ಚಿ ಶೂಟಿಂಗ್ ಅಲ್ಲಿ ಪಾಲ್ಗೊಂಡಿದ್ರು. ಈಗ ಆಲಿಯಾ ಕೂಡ ಬ್ಯಾಕ್ ಟು ಪೆವಿಲಿಯನ್ ಅಂತಿದ್ದಾರೆ. ಧರ್ಮ ಪ್ರೊಡಕ್ಷನ್ಸ್ ನ ಚಿತ್ರ ರಾಕಿ ಅವರ್ ರಾಣಿ ಕಿ ಪ್ರೇಮ್ ಕಹಾನಿ ಚಿತ್ರದ ಶೂಟಿಂಗ್ ಆಗಿ ಜೈಸ್ಮಲೇರ್ಗೆ ಹಾರಲಿದ್ದಾರೆ. ಪವನ್ ಕಲ್ಯಾಣ್ ನಟನೆಯ ಖುಷಿ ಸಿನಿಮಾ ಟಾಲಿವುಡ್ ನಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ಈಗ ಇದೇ ಚೈತ್ರದಲ್ಲಿ ವಿಜಯ್ ದೇವರಕೊಂಡ ಸಮಂತಾ ಜೋಡಿಯಾಗಿ ಅಭಿನಯಿಸುತ್ತಿದ್ದಾರೆ. ಟಕ್ ಜಗದೀಶ್ ಖ್ಯಾತಿಯ ಶಿವ ನಿರ್ವಾಣ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಏಪ್ರಿಲ್ 24ರಿಂದ ಖುಷಿ ಚಿತ್ರದ ಶೂಟ್ ಶುರುವಾಗಲಿದೆ. ಐಪಿಎಲ್ ಮ್ಯಾಚ್ಗೆ ಕೋವಿಡ್ ಕಾಟ ಎದುರಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಐವರಿಗೆ ಕೋವಿಡ್ ಸೋಂಕು ಪತ್ತೆಯಾಗಿದೆ. ನಾಳೆ ನಡೆಯಲಿರುವ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಐಪಿಎಲ್ ಪಂದ್ಯವನ್ನು ಪುಣೆಯಿಂದ ಮುಂಬೈಗೆ ಶಿಫ್ಟ್ ಮಾಡಲಾಗಿದೆ. ಈ ಬಗ್ಗೆ ಬಿಸಿಸಿಐ ಅಧಿಕೃತ ಮಾಹಿತಿ ಕೊಟ್ಟಿದೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಪ್ರಮುಖ ಆಟಗಾರ ಮಿಚೆಲ್ ಮಾರ್ಷ್ ಸೋಂಕಿಗೆ ತುತ್ತಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಂದಿನ ಐಪಿಎಲ್ ಮ್ಯಾಚ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಲಕ್ನೌ ಸೂಪರ್ ಜೈಂಟ್ಸ್ ಸೆಣಸಾಡ್ತಾ ಇದೆ. ಟಾಸ್ ಗೆದ್ದ ಲಕ್ನೌ ತಂಡದ ನಾಯಕ ಕೆಎಲ್ ರಾಹುಲ್ ಬೌಲಿಂಗ್ ಆಯ್ಕೊಂಡಿದ್ದಾರೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಆರ್ಸಿಬಿ 9 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 84 ರನ್ ಗಳಿಸಿ ಆಟ ಆಡ್ತಾ ಇದೆ. ಇಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.